ಬನ್ನಿ ನೋಡೋಣ. ಬಿವೈ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ಅವರು. ಅವರ ವಿರುದ್ಧ ಅಸಮಾಧಾನವಿದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಬಗೆಹರಿಸಿಕೊಳ್ಳುವಂತೆ ಎಂಎಲ್ಸಿ ಡಿಎಸ್ ಅರುಣ್ ಕಿವಿಮಾತು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಯುವ ನಾಯಕನ ಶ್ರಮದಿಂದ ಇಂದು ಬಿಜೆಪಿ ಗಟ್ಟಿಯಾಗಿ ತಳವೂರುವಂತಾಗಿದೆ. ಬಿವೈ ವಿಜಯೇಂದ್ರರ ವಿರುದ್ಧ ಬೆಂಗಳೂರಿನಲ್ಲಿ ಸ್ವಪಕ್ಷೀಯದವರಿಂದಲೇ ಸಭೆ ನಡೆದಿತ್ತು, ಹಾಗಾಗಿ ನಾಲ್ಕು ಗೋಡೆಗಳ ಮಧ್ಯೆ ಸರಿಪಡಿಸಲು ಅವಕಾಶವಿದೆ, ಬಗೆಹರಿಸಿಕೊಳ್ಬೇಕು. ಯತ್ನಾಳ್ ಬಹಿರಂಗ ಮಾತನಾಡಬಾರದು, ಹೈಕಮಾಂಡ್ ಜೊತೆ ಬಗೆಹರಿಸಿಕೊಳ್ಳುವಂತೆ ಕೇಳಿಕೊಂಡ್ರು. ಈ ಒಟ್ಟು ಪಾದಯಾತ್ರೆ ಮತ್ತೆ ಕಳೆದ ನೂತನ ರಾಜ್ಯಾಧ್ಯಕ್ಷರು ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಬಿವೈ ವಿಜೇಂದ್ರ ಅವರ ಒಟ್ಟು ಚಟುವಟಿಕೆಗಳು, ಹಲವಾರು ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡ್ತಾ ಇರುವಂತಹ ಶ್ರೀಯುತ ಬಿವೈ ವಿಜೇಂದ್ರ ಅವರು ಪಾದಯಾತ್ರೆ ನೇತೃತ್ವ ಒಟ್ಟು ಸಂಘಟನೆಯನ್ನು ಬಲಿಷ್ಠ ಮಾಡಬೇಕು ಅನ್ನುವಂತಹ ನಿರ್ಧಾರ, ನಮ್ಮ ಪಕ್ಷದ ಬೂತ್ ಲೆವೆಲ್ ಕಾರ್ಯಕರ್ತರ ಭೇಟಿ, ಅವರನ್ನು ಹುರಿದುಂಬಿಸುವಂಥದ್ದು, ಇಡೀ ರಾಜ್ಯವನ್ನು ಹಲವಾರು ಬಾರಿ ಪ್ರವಾಸವನ್ನು ಮಾಡಿರುವಂಥದ್ದು, ಈಗ ಪ್ರಾರಂಭವಾದಂತಹ ಸೆಪ್ಟೆಂಬರ್ 2 ಪ್ರಾರಂಭವಾದಂತಹ ಸದಸ್ಯತ್ವ ಅಭಿಯಾನ ಬಹಳ ವಿಶೇಷವಾದಂಥ ಗಮನವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನು ಹೋದ ಬಾರಿಗಿಂತ ಹೆಚ್ಚು ಮಾಡುವ ಒಂದು ಛಲವನ್ನು ಇಟ್ಕೊಂಡಿರುವಂತಹ ಬಿವೈ ವಿಜೇಂದ್ರ ಅವರ ನೇತೃತ್ವ, ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಒಟ್ಟು ಈ ಮೂಡಾ ಹಗರಣ, ಮಹರ್ಷಿ ವಾಲ್ಮೀಕಿ ಹಗರಣ, ಇದರ ಹಗರಣದ ಹೋರಾಟವನ್ನು ಮುಂದುವರಿಸಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಇರ್ಬೋದು, ಇಡಿಯ ಒಂದು ತನಿಖಾ ತಂಡನೂ ಕೂಡ ಬರುವಂಥದ್ದಿರೋದು, ಎಲ್ಲದಕ್ಕೂ ಕಾರಣರಾದಂತಹ ಬಿವೈ ವಿಜೇಂದ್ರ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಆದರೆ ಕೆಲವರು ಅವ್ರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳು, ಅವ್ರ ವಿರುದ್ಧ ಮಾಡ್ತಾ ಇರುವಂತಹ ಒಂದಷ್ಟು ಆಲೋಚನೆಗಳು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರಿಗೆ ನಾ ಕೇಳೋ ಅಂಥದ್ದು ಕೈ ಮುಗಿದು, ಬಿವೈ ವಿಜೇಂದ್ರ ಅವರನ್ನು ಈ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ನಡ್ಡಾ ಅವರು, ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಯವರ ಪೂರ್ಣ ಅನುಮೋದನೆಯನ್ನು ತೆಗೆದುಕೊಂಡು ಮಾನ್ಯ ಬಿವೈ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು. ಹಾಗಾಗಿ ಯಾವುದೇ ಸಮಸ್ಯೆಗಳು ಅವ್ರ ಮೇಲೆ ಏನಾದರೂ ನಿಮಗೆ ದ್ವೇಷ ಇರ್ಬೋದು, ಅವ್ರ ಬಗ್ಗೆ ಬೇರೆ ಏನಾರ ಇದ್ರೆ ದಯಮಾಡಿ ಇದು ಸಾರ್ವಜನಿಕವಾಗಿ ಮಾತಾಡಬೇಡಿ. ಅವರನ್ನು ಮಾಡಿರೋವಂಥದ್ದು ನಮ್ಮ ಜೆಪಿ ನಡ್ಡಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ನಿಮ್ಮ ಏನು ಅಹವಾಲಿದೆ, ಏನು ಅಸಮಾಧಾನ ಇದೆ, ದಯಮಾಡಿ ಅವ್ರ ಹತ್ರ ಹೋಗಿ ಮಾತಾಡಬೇಕು ಅಂತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಲವಾರು ಜನ ಈ ಪಕ್ಷಕ್ಕಾಗಿ ಹಲವಾರು ವರ್ಷಗಳು ಶ್ರಮವನ್ನು ಪಟ್ಟಿದ್ದಾರೆ. ಈ ಪಕ್ಷ ಕೇವಲ ಅಧಿಕಾರಕ್ಕಾಗಿ ಯೋಚನೆ ಮಾಡಿದಂಥ ಪಕ್ಷ ಅಲ್ಲ,
ಸಿದ್ಧಾಂತಗಳನ್ನು ಇಟ್ಕೊಂಡು ರಾಷ್ಟ್ರೀಯತೆಯನ್ನು ಇಟ್ಕೊಂಡು ಹೋರಾಟ ಮಾಡಿ ಪಕ್ಷವನ್ನು ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರ ಪಕ್ಷ ಅಂದರೆ ಇದು ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಎ ಡಿಫ್ರೆನ್ಸ್ ಅನ್ನೋವಂಥದ್ದು ನಮಗೆಲ್ಲರಿಗೂ ಅರಿವಿದೆ. ಹಾಗಾಗಿ ಸಾರ್ವಜನಿಕವಾಗಿ ದಯಮಾಡಿ ಯತ್ನಾಳವರೇ ಮಾತಾಡಬೇಡಿ, ನಿಮ್ಮ ನೋವುಗಳು ಏನಾರ ಇದ್ದರೆ ಜಯಪ್ರಕಾಶ್ ನಡ್ಡಾ ಅವ್ರ ಹತ್ರ ಹೋಗಿ ಮಾತಾಡಿ. 4 ಕೋಟೆಗಳ ಮಧ್ಯೆ ಸರಿಪಡಿಸುವಂತಹ ಅವಕಾಶ ಇದೆ. ಒಬ್ಬ ಯುವಕ ರಾಜ್ಯದಲ್ಲಿ ಒಂದು ರೀತಿಯಾದಂಥ ರೋಮಾಂಚನ, ನಮಗೆ ಹಲವಾರು ಯುವಕರಿಗೆ ಒಂದು ಪ್ರೇರಣೆ ಕೊಡ್ತಾ ಇರುವಂತಹ ಒಬ್ಬ ಬಿ ವೈ ವಿಜೇಂದ್ರ ಅವರನ್ನು ಈ ರೀತಿಯಾಗಿ ಸಾರ್ವಜನಿಕವಾಗಿ ಮಾತಾಡಬೇಡಿ ಅಂತ ತಮ್ಮ ಮೂಲಕ ಕೇಳಿ.